ಇನ್ನು ವಕ್ಫ್ ಬೋರ್ಡ್ ನಿಂದ ರೈತರಿಗೆ ಈ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀರ್ಗೆ ಸವಾಲ್ ಹಾಕಿದ್ದಾರೆ. ಹೇ ಸಮೀರ್, ನಿನಗ್ ದಮ್ಮು ತಾಕತ್ ಇದ್ರೆ ವಕ್ಫ್ ಆಸ್ತಿ ಮಾಡಿ ತೋರಿಸಿ ನೋಡೋಣ. ಏಕವಚನದಲ್ಲೇ ಸಿಎಂ ಹಾಗೆ ಜಮೀರ್ಗೆ ಸವಾಲ್ ಹಾಕಿದ್ದಾರೆ. ಜಮೀರ್ಗೆ ಸವಾಲ್ ಹಾಕಿರುವಂತದ್ದು ಶಾಸಕ ಸುರೇಶ್ ಗೌಡ. ಹಿಂದೂಗಳಂದ್ರೆ ನಿಮ್ಮನೆ ಗುಲಾಮ್ರ ಅಂತ ಅನ್ಕೊಂಡಿದ್ರ ನೀವು? ತುಮಕೂರಿನಲ್ಲಿ ಜಮೀರ್ ವಿರುದ್ಧ ಸುರೇಶ್ ಗೌಡ ಕಿಡಿಕಾರ್ತಿದ್ದಾರೆ. ವಕ್ಫ್ ವಿವಾದದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಶಾಸಕರು. ನಿಮ್ಮ ತಾಕತ್ತು ದಮ್ಮಿದ್ರೆ ತೋರ್ಸಿ ಅಂತ ಹೇಳ್ತಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳಿ. ಆದ್ರೆ ಈ ಜಮೀರ್ ಅಹ್ಮದ್ ಅಂತ ಒಬ್ಬ ಬದಮಾಷಿ ಸರ್ಕಾರದಲ್ಲಿ ಸೇರ್ಕೊಂಡು ಈಗ ಒಂದು ಮೀಟಿಂಗ್ ಮಾಡ್ತಾನೆ, ವಿಜಯಪುರದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿನ ಡಿ ಸಿ ಇಲ್ಲಿದ್ದಂತವ್ರೊಬ್ರು ಯಾರಪ್ಪ ಭೂಭಾಗಂದ್ ಅವ್ರು ಹೇಳ್ತಾರೆ, ನಮ್ಗೆ ಜಮೀರ್ ಅಹ್ಮದ್ ಅವರು ಆದೇಶ ಮಾಡಿದ್ದಾರೆ, ನಾವು ಅದಕ್ಕೆ 1100 ಎಕರೆ ಇಲ್ಲೀಕರಣ ಮಾಡುದು ಅಂತ ಹೇಳಿ ಇವತ್ ಸಿದ್ದರಾಮಯ್ಯ ಹೇಳ್ತಾರೆ ನನ್ಗೆ ಗೊತ್ತೇ ಇಲ್ಲ ನಾನು ಅದನ್ನ ವಾಪಸ್ ತಗೊಳ್ತೀನಿ ಅಂತ. ಸಿದ್ದರಾಮಯ್ಯ ತುಪ್ಪರ್ಲಾಗ ಹಾಕಿದ್ರು ವಾಪಸ್ ತಗೊಳ್ತಿರ್ಲಿಲ್ಲ. ಈ ಬೈ ಎಲೆಕ್ಷನ್ ನಡೀತಾ ಇದೆ ಈಗ, ಮೂರು ತಾಲೂಕು, ಒಂದು ಚನ್ನಪಟ್ಟಣ, ಒಂದು ಸಂಡೂರು, ಇನ್ನೊಂದು ಶಿಗ್ಗಾವಿ. ಇವ್ರು ಮೂರಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಇವರು ಮುಸಲ್ಮಾನರ ಸ್ವಷ್ಟೀಕರಣ ಮಾಡ್ತಾರೆ, ವಕ್ಫ್ ಬೋರ್ಡ್ಗೆ ಎಲ್ಲಾ ಆಸ್ತಿಗಳನ್ನ ಬಡವರ ಆಸ್ತಿಗಳನ್ನ ಕಬರಿಸ್ತಾರೆ ಅಂತೇಳಿ ಪೇಪರ್ ಅಲ್ಲಿ ಯಾವಾಗ ಬಂತು, ಯಾವಾಗ ಇದು ಪಬ್ಲಿಕ್ ಕುರಿತು ಬೀಳ್ತಾ ಇದಾರೆ ಸಿದ್ದರಾಮಯ್ಯ ಹಿಂದೂಗಳು, ಇವತ್ತು ತಕ್ಷಣ ಅದನ್ನ ವಾಪಸ್ ಆದೇಶ ಮಾಡಿದೀನಿ ಅಂತ ಹೇಳಿದ್ರು ದಮ್ಮಿದ್ರೆ ಸಿದ್ದರಾಮಯ್ಯವರೇ. ಇವೊಂದು 10 ದಿನ 13ನೇ ತಾರೀಕು ಕಾಯ್ಬೇಕಾಗಿತ್ತು ನೀವು. ಆದ್ರೆ ಈ ಜಮೀರ್ ಅಹ್ಮದ್ ಅಂತ ಒಬ್ಬ ಬದಮಾಷಿ ಸರ್ಕಾರದಲ್ಲಿ ಸೇರ್ಕೊಂಡು ಈಗ ಒಂದು ಮೀಟಿಂಗ್ ಮಾಡ್ತಾನೆ, ವಿಜಯಪುರದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿನ ಡಿ ಸಿ ಇಲ್ಲಿದ್ದಂತವ್ರೊಬ್ರು ಯಾರಪ್ಪ ಭೂಭಾಗಂದ್ ಅವ್ರು ಹೇಳ್ತಾರೆ, ನಮ್ಗೆ ಜಮೀರ್ ಅಹ್ಮದ್ ಅವರು ಆದೇಶ ಮಾಡಿದ್ದಾರೆ, ನಾವು ಅದಕ್ಕೆ 1100 ಎಕರೆ ಇಲ್ಲೀಕರಣ ಮಾಡುದು ಅಂತ ಹೇಳಿ ಇವತ್ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನನ್ಗೆ ಗೊತ್ತೇ ಇಲ್ಲ ನಾನು ಅದನ್ನ ವಾಪಸ್ ತಗೊಳ್ತೀನಿ ಅಂತ. ಸಿದ್ದರಾಮಯ್ಯ ತುಪ್ಪರ್ಲಾಗ ಹಾಕಿದ್ರು ವಾಪಸ್ ತಗೊಳ್ತಿರ್ಲಿಲ್ಲ. ಈ ಬೈ ಎಲೆಕ್ಷನ್ ನಡೀತಾ ಇದೆ ಈಗ ಮೂರು. ಇನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ವಿರುದ್ಧ ಬಿವೈ ವಿಜೇಂದ್ರ ಗರಂ ಆಗಿದ್ದಾರೆ. ಕಾರಣ, ಮನವಿ ಪತ್ರವನ್ನ ಸಲ್ಲಿಕೆ ವೇಳೆ ಡಿಸಿ ವಿರುದ್ಧ ಬಿವೈ ವಿಜೇಂದ್ರ ಅವರು ಗರಂ ಆಗಿರುವಂತ ಪರಿ ವಿಜೇಂದ್ರ ಇದ್ದ ಸ್ಥಳಕ್ಕೆ ಡಿಸಿಯನ್ನ ಕರೆದಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ವಿಜೇಂದ್ರ ಬಳಿ ಬರಲು ಡಿಸಿ ಅವರು ಹಿಂದೇಟನ್ನ ಹಾಕಿದ್ದಾರೆ. ಡಿಸಿ ಹೆಸರು ಪ್ರಶಾಂತ್ ಅಂತ, ನಾವೇನು ದರೋಡೆಕೋರಲ್ಲ ಅಂತ ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹೇಳಿದ್ದಾರೆ. ನಾವು ಮನವಿ ಪತ್ರ ಸಲ್ಲಿಸೋಕೆ ಬಂದಿದ್ ಸ್ವಾಮಿ, ಮನವಿ ಪತ್ರವನ್ನ ತೆಗೊಳ್ಳಿ ಅಂತ ಹೇಳಿದ್ದಾರೆ. ವಿಜೇಂದ್ರ ಗರಂ ಆಗ್ತಾ ಇದ್ದಂತೆ ಆಮೇಲೆ ಜಿಲ್ಲಾಧಿಕಾರಿ ಅವರು ಹತ್ರ ಬಂದ್ರು. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದ್ ಕಡೆಯಲ್ಲಿ ಈಗ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ರೈತರಿಗೆ ಸರಿಯಾದಂತ ನ್ಯಾಯ ಸಿಗಬೇಕು, ರೈತರ ಜಮೀನು ಅವರ ಹೆಸರಲ್ಲೇ ಇರಬೇಕು, ಅದು ಹೇಗೆ ವಕ್ಫ್ ಆಸ್ತಿ ಆಗುತ್ತೆ ಎನ್ನುವಂತ ವಿಚಾರಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅದು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲಿ. ಇದು ಬಳ್ಳಾರಿಯ ಪ್ರತಿಭಟನೆಯನ್ನ ನೀವು ನೋಡ್ತಾ ಇರ್ಬೋದು. ಬಳ್ಳಾರಿಯಲ್ಲಿ ಬಿವೈ ವಿಜೇಂದ್ರ ಅವರು ಒಂದು ಮನವಿಯನ್ನ ಸಲ್ಲಿಸೋಕೆ ಹೋದ್ರು ಜಿಲ್ಲಾಧಿಕಾರಿ ಅವರಿಗೆ. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಬನ್ನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಬರ್ಲಿಲ್ಲ ಅಂತ ಹೇಳಿದಕ್ಕೆ ಗರಂ ಆಗಿದ್ದಾರೆ. ಇನ್ನು ವಕ್ಫ್ ಬೋರ್ಡ್ ನಿಂದ ರೈತರಿಗೆ ಈ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ಗೆ ಸವಾಲ್ ಹಾಕಿದ್ದಾರೆ. ಹೇ ಜಮೀರ್, ನಿನಗ್ ದಮ್ಮು ತಾಕತ್ ಇದ್ರೆ ವಕ್ಫ್ ಆಸ್ತಿ ಮಾಡಿ ತೋರಿಸಿ ನೋಡೋಣ. ಏಕವಚನದಲ್ಲೇ ಸಿಎಂ ಹಾಗೆ ಜಮೀರ್ಗೆ ಸವಾಲ್ ಹಾಕಿದ್ದಾರೆ. ಜಮೀರ್ಗೆ ಸವಾಲ್ ಹಾಕಿರುವಂತದ್ದು ಶಾಸಕ ಸುರೇಶ್ ಗೌಡ. ಹಿಂದೂಗಳಂದ್ರೆ ನಿಮ್ಮನೆ ಗುಲಾಮ್ರ ಅಂತ ಅನ್ಕೊಂಡಿದ್ರ ನೀವು? ತುಮಕೂರಿನಲ್ಲಿ ಜಮೀರ್ ವಿರುದ್ಧ ಸುರೇಶ್ ಗೌಡ ಕಿಡಿಕಾರ್ತಿದ್ದಾರೆ. ವಕ್ಫ್ ವಿವಾದದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಶಾಸಕರು.
ನಿಮ್ಮ ತಾಕತ್ತು ದಮ್ಮಿದ್ರೆ ತೋರ್ಸಿ ಅಂತ ಹೇಳ್ತಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳಿ. ಆದ್ರೆ ಈ ಜಮೀರಾಮದ್ ಅಂತ ಒಬ್ಬ ಬದಮಾಷಿ ಸರ್ಕಾರದಲ್ಲಿ ಸೇರ್ಕೊಂಡು ಈತ ಒಂದು ಮೀಟಿಂಗ್ ಮಾಡ್ತಾನೆ, ವಿಜಯಪುರದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿನ ಡಿ ಸಿ ಬಾ ಇಲ್ಲಿದ್ದಂತವ್ರೊಬ್ರು ಯಾರಪ್ಪ ಭೂಭಾಗಂದ್ ಅವ್ರು ಹೇಳ್ತಾರೆ, ನಮ್ಗೆ ಜಮೀರ್ ಅಹಮದ್ ಅವರು ಆದೇಶ ಮಾಡಿದ್ದಾರೆ, ನಾವು ಅದಕ್ಕೆ 1100 ಎಕರೆ ಇಲ್ಲೀಗಲ್ ಮಾಡುದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನನ್ಗೆ ಗೊತ್ತೇ ಇಲ್ಲ ನಾನು ಅದರ ವಾಪಸ್ ತಗೊಳ್ತೀನಿ ಅಂತ. ಸಿದ್ದರಾಮಯ್ಯರು ತುಪ್ಪರ್ಲಾಗ ಹಾಕಿದ್ರು ವಾಪಸ್ ತಗೊಳ್ತಿರ್ಲಿಲ್ಲ. ಈ ಬೈ ಎಲೆಕ್ಷನ್ ನಡೀತಾ ಇದೆ ಈಗ, ಮೂರು ತಾಲೂಕುದು, ಒಂದು ಚನ್ನಪಟ್ಟಣ, ಒಂದು ಸಂಡೂರು, ಇನ್ನೊಂದು ಶಿಗ್ಗಾವಿ. ಈ ಮೂರಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಇವರು ಮುಸಲ್ಮಾನರ ಸ್ಪಷ್ಟೀಕರಣ ಮಾಡ್ತಾರೆ, ವಕ್ಫ್ ಬೋರ್ಡ್ಗೆ ಎಲ್ಲಾ ಆಸ್ತಿಗಳನ್ನ ಬಡವರ ಆಸ್ತಿಗಳನ್ನ ಕಬರಿಸ್ತಾರೆ ಅಂತೇಳಿ ಪೇಪರ್ ಮೇಲೆ ಪೇಪರ್ ಅಲ್ಲಿ ಯಾವಾಗ ಬಂತೋ, ಯಾವಾಗ ಇದು ಪಬ್ಲಿಕ್ ತಿರುಗಿ ಬೀಳ್ತಾ ಇದಾರೆ ಸಿದ್ದರಾಮಯ್ಯ ಹಿಂದೂಗಳು, ಇವತ್ತು ತಕ್ಷಣ ಅದರ ವಾಪಸ್ ಆದೇಶ ಮಾಡಿದೀನಿ ಅಂತ ಹೇಳಿದ್ರು ದಮ್ಮಿದ್ರೆ ಸಿದ್ದರಾಮಯ್ಯವರೇ. ನೀವು ಒಂದು 10 ದಿನ 13ನೇ ತಾರೀಕು ಕಾಯ್ಬೇಕಾಗಿತ್ತು ನೀವು. ಆದ್ರೆ ಈ ಜಮೀರ್ ಅಹಮದ್ ಅಂತ ಒಬ್ಬ ಬದಮಾಷಿ ಸರ್ಕಾರದಲ್ಲಿ ಸೇರ್ಕೊಂಡು ಈತ ಒಂದು ಮೀಟಿಂಗ್ ಮಾಡ್ತಾನೆ, ವಿಜಯಪುರದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿನ ಡಿ ಸಿ ಬಾ ಇಲ್ಲಿದ್ದಂತವ್ರೊಬ್ರು ಯಾರಪ್ಪ ಭೂಭಾಗಂದ್ ಅವ್ರು ಹೇಳ್ತಾರೆ, ನಮ್ಗೆ ಜಮೀರ್ ಅಹಮದ್ ಅವರು ಆದೇಶ ಮಾಡಿದ್ದಾರೆ, ನಾವು ಅದಕ್ಕೆ 1100 ಎಕರೆ ಇಲ್ಲೀಗಲ್ ಮಾಡುದು ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ, ನನ್ಗೆ ಗೊತ್ತೇ ಇಲ್ಲ ನಾನು ಅದರ ವಾಪಸ್ ತಗೊಳ್ತೀನಿ ಅಂತ. ಸಿದ್ದರಾಮಯ್ಯರು ತುಪ್ಪರ್ಲಾಗ ಹಾಕಿದ್ರು ವಾಪಸ್ ತಗೊಳ್ತಿರ್ಲಿಲ್ಲ. ಈ ಬೈ ಎಲೆಕ್ಷನ್ ನಡೀತಾ ಇದೆ ಈಗ ಮೂರು. ಇನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ವಿರುದ್ಧ ಬಿವೈ ವಿಜೇಂದ್ರ ಗರಂ ಆಗಿದ್ದಾರೆ. ಕಾರಣ, ಮನವಿ ಪತ್ರವನ್ನ ಸಲ್ಲಿಕೆ ವೇಳೆ ಡಿಸಿ ವಿರುದ್ಧ ಬಿವೈ ವಿಜೇಂದ್ರ ಅವರು ಗರಂ ಆಗಿರುವಂತ ಪರಿ ವಿಜೇಂದ್ರ ಇದ್ದ ಸ್ಥಳಕ್ಕೆ ಡಿಸಿಯನ್ನ ಕರೆದಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ವಿಜೇಂದ್ರ ಬಳಿ ಬರಲು ಡಿಸಿ ಅವರು ಹಿಂದೇಟನ್ನ ಹಾಕಿದ್ದಾರೆ. ಡಿಸಿ ಹೆಸರು ಪ್ರಶಾಂತ್ ಅಂತ, ನಾವೇನು ದರೋಡೆಕೋರಲ್ಲ ಅಂತ ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹೇಳಿದ್ದಾರೆ. ನಾವು ಮನವಿ ಪತ್ರ ಸಲ್ಲಿಸೋಕ್ ಬಂದಿದ್ ಸ್ವಾಮಿ, ಮನವಿ ಪತ್ರವನ್ನ ತೆಗೊಳ್ಳಿ ಅಂತ ಹೇಳಿದ್ದಾರೆ. ವಿಜೇಂದ್ರ ಗರಂ ಆಗ್ತಾ ಇದ್ದಂತೆ ಆಮೇಲೆ ಜಿಲ್ಲಾಧಿಕಾರಿ ಅವರು ಹತ್ರ ಬಂದ್ರು. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದ್ ಕಡೆಯಲ್ಲಿ ಈಗ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ರೈತರಿಗೆ ಸರಿಯಾದಂತ ನ್ಯಾಯ ಸಿಗಬೇಕು, ರೈತರ ಜಮೀನು ಅವರ ಹೆಸರಲ್ಲೇ ಇರಬೇಕು, ಅದು ಹೇಗೆ ವಕ್ಫ್ ಆಸ್ತಿ ಆಗುತ್ತೆ ಎನ್ನುವಂತ ವಿಚಾರಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅದು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲಿ. ಇದು ಬಳ್ಳಾರಿಯ ಪ್ರತಿಭಟನೆಯನ್ನ ನೀವು ನೋಡ್ತಾ ಇರ್ಬೋದು. ಬಳ್ಳಾರಿಯಲ್ಲಿ ಬಿವೈ ವಿಜೇಂದ್ರ ಅವರು ಒಂದು ಮನವಿಯನ್ನ ಸಲ್ಲಿಸೋಕ್ ಹೋದ್ರು ಜಿಲ್ಲಾಧಿಕಾರಿ ಅವರಿಗೆ. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸ್ವಲ್ಪ ಬನ್ನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಬರ್ಲಿಲ್ಲ ಅಂತ ಹೇಳದಕ್ಕೆ ಗರಂ ಆಗಿದ್ದಾರೆ. ಸರ್ಕಾರಕ್ಕೆ